ಸೊ ಹೀಗಾಗಿ 8 ಗಂಟೆಯಿಂದ 12 ಗಂಟೆಯ ಒಳಗಡೆ ಯಾವೆಲ್ಲ ಟ್ರೈನ್ಗಳಿದ್ವು ಕೆಲವೊಂದನ್ನ ಈಗ ಅರಸೀಕೆರೆ ಮಾರ್ಗವಾಗಿ ಬರ್ತಾ ಇದ್ದಂತ ಟ್ರೈನ್ಗಳನ್ನ ಯಶವಂತಪುರದಲ್ಲಿ ಸ್ಟಾಪ್ ಮಾಡಲಾಗಿದೆ. ಮೈಸೂರು ಕಡೆಯಿಂದ ಬರ್ತಾ ಇದ್ದಂತ ಟ್ರೈನ್ಗಳನ್ನ ನಾಯ್ನಹಳ್ಳಿ ರೈಲ್ವೆ ಸ್ಟೇಷನ್ ನಲ್ಲಿ ಸ್ಟಾಪ್ ಮಾಡಲಾಗಿರುವಂತದ್ದು. ನಾ ವಿಶ್ವಮಾನವ ಟ್ರೈನ್ ಎಲ್ಲ ಇತ್ತಲ್ಲ ಅದನ್ನ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡಲಾಗಿದೆ. ಈ ರೀತಿಯಾಗಿ ಕೆಲವೊಂದು ಟ್ರೈನ್ಗಳನ್ನ ರದ್ದು ಮಾಡಲಾಗಿದೆ. ಅರಸೀಕೆರೆ ಬೆಂಗಳೂರು ಟ್ರೈನ್ ಎಲ್ಲ ಇತ್ತು ಅದನ್ನ ರದ್ದು ಮಾಡಲಾಗಿದೆ. ಕೆಲವು ಟ್ರೈನ್ ರದ್ದಾಗಿದ್ರೆ ಕೆಲವೊಂದು ಟ್ರೈನ್ಗಳ ಟೈಮಿಂಗ್ಸ್ ಚೇಂಜ್ ಆಗಿದೆ. ನಾನು ಕೆಲವೇ ಕ್ಷಣಗಳಲ್ಲಿ ಕೆಎಸ್ಆರ್ ರೈಲ್ವೆ ಸ್ಟೇಷನ್ ತಲುಪುತ್ತಾರೆ ಪ್ರಧಾನಮಂತ್ರಿಗಳು. ಈಗ ಆಲ್ರೆಡಿ ಕನಕದಾಸರ ಪುತ್ಥಳಿ ವಾಲ್ಮೀಕಿ ಮಹರ್ಷಿ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ ಪ್ರಧಾನಮಂತ್ರಿಗಳು. ರಸ್ತೆ ಮಾರ್ಗವಾಗಿ ರೈಲ್ವೆ ನಿಲ್ದಾಣವನ್ನು ತಲುಪ್ತಾರೆ. ಮುಂದಿನ ಗೇಟ್ನಲ್ಲಲ್ಲ, ಹಿಂದಿನ ಗೇಟ್ನಲ್ಲಿ ಹೋಗ್ತಾರೆ. ಯಾಕೆಂದರೆ ಮುಂದಿನ ಗೇಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಲ್ಲಿದ್ದಂಥ ಜನಸಾಮಾನ್ಯರಿಗೆ. ಮೋಸ್ಟ್ ಪ್ರಾಬಬ್ಲಿ ಆ ದೃಷ್ಟಿಯಿಂದಲೇ ಮುಂಭಾಗದ ರೈಲ್ವೆ ನಿಲ್ದಾಣದ ಮುಂಭಾಗದ ಆ ಪ್ಲೇಸ್ನಲ್ಲಿ ಹೋಗ್ತಾ ಇಲ್ಲ ಪ್ರಧಾನಮಂತ್ರಿಗಳು. ಹಿಂದಿನ ಮಾರ್ಗ ಇದೆಯಲ್ಲ, ಕೆಎಸ್ಆರ್ ರೈಲ್ವೆ ನಿಲ್ದಾಣದ ಹಿಂದಿನ ಮಾರ್ಗ, ಆ ಮಾರ್ಗದಲ್ಲಿ ಹೋಗ್ತಾ ಇರುವಂಥದ್ದು ಪ್ರಧಾನಮಂತ್ರಿಗಳು. ಸೊ ಹೀಗಾಗಿ ಅಲ್ಲಿ 7th 8th ಪ್ಲಾಟ್ಫಾರ್ಮ್ ಸಿಗುತ್ತೆ ಮೇನ್ ಆಗಿ. ಸೊ ಅಲ್ಲಿ ಅವ್ರ ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ಮುಂಭಾಗಲಿಂದ ಹೋಗಿದ್ದಿದ್ರೆ ಅಂದರೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದ ಮುಂಭಾಗಲಿನ ರೈಲ್ವೆ ಪ್ಲಾಟ್ಫಾರ್ಮ್ ಕಡೆಯಿಂದ ಹೋಗಿದ್ದಿದ್ರೆ 1st 2nd ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇತ್ತು. ಅಲ್ಲಿ ಚಾಲನೆ ಕೊಡ್ತಾ ಇದ್ರೇನೋ ಆ ಭಾಗ, ಆ ಒಂದು ಮಾರ್ಗದಲ್ಲಿ ಏನಾದರೂ ಹೋಗಿದ್ದಿದ್ರೆ. ಆದರೆ ಹಿಂದ್ಗಡೆ ಇರುವಂಥ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲೇ 7 ಮತ್ತು 8 ಪ್ಲಾಟ್ಫಾರ್ಮ್ನಿಂದ ಅವರು ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ಆ ಒಂದು 7ನೇ ಮತ್ತು 8ನೇ ಪ್ಲಾಟ್ಫಾರ್ಮ್ ಇದೆಯಲ್ಲ ಅಕ್ಕಪಕ್ಕದ ಪ್ಲಾಟ್ಫಾರ್ಮ್, ಅದಂತೂ ಮಧುವಣ್ಣ ಗಿತ್ತಿ ಅಂತ ರೆಡಿ ಮಾಡಲಾಗಿದೆ. ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು ನೀವು ಯಾವ ರೀತಿಯಾಗಿ ಸಿದ್ಧತೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ. ಮತ್ತೆ ಅಲ್ಲೇ ನಿಂತಿದೆ ವಂದೇ ಭಾರತ್ ಟ್ರೈನ್ ಕೂಡ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಡಿಯಲ್ಲಿ ಸಿದ್ಧಪಡಿಸಲಾಗಿರುವಂಥ ಅತ್ಯಾಧುನಿಕ ಟ್ರೈನ್ ಅದು.